चामराजपेट के एमएलए बीजेड जमीर अहमद खान ने चामराजपेट के मुख्तलिफ इलाकों में आज योम जमहूरिया मनाते हुए परचम कशाई की। चामराजपेट ईदगाह मैदान में आज परचम कशाई का अहतमाम किया गया था, जिसमें बीबीएमपी के अफसरान ने इस परचम कशाई को किया और साथ ही इस मौके पर मुकामी एमएलए बीजेड जमीर अहमद खान और मुकामी एमपी भी मौजूद रहे। इसके अलावा चामराजपेट के मुख्तलिफ इलाकों में जमीर अहमद खान ने फ्लैग होस्ट किया। कस्तूरबा नगर, आज़ाद नगर, जमीर अहमद खान ने अपने एमएलए ऑफिस में भी फ्लैग होस्ट किया। साथ ही साथ बीबीएमपी हाई स्कूल में उन्होंने फ्लैग होस्ट किया। उन्होंने मुख्तलिफ इलाकों में आज योम जमहूरिया के खुशी को मनाया और साथ ही साथ उन्होंने कहा कि हिंदुस्तान की ताकत हिंदुस्तान का दस्तूर है और आज के दिन जो है इसकी काफ़ी अहमियत है, हिंदुस्तान के इस दस्तूर को समझने की ज़रूरत है। ಮೂರನೇ ತಾರೀಕೇನೆ ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಪತ್ರ ಬರೆದಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದೆ, ಮುಖ್ಯಮಂತ್ರಿಗಳು ಪತ್ರ ಬರೆದಿದೆ, ಈ ಥರ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜ್ಯೋತ್ಸವ ಮಾಡೋಕ್ಕಂತ ನಾನು ಪತ್ರ ಬರೆದಿದ್ದೆ, ಆ ಪತ್ರ ಮುಖಾಂತರ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೆ, ಇವತ್ತು ನಮಗೆಲ್ಲ ಸಂತೋಷ ತಂದಿದೆ. ನಾನು ಬರ್ತಿದ್ದೀನಿ ನವಂಬರ್ 1 ಕನ್ನಡ ರಾಜ್ಯೋತ್ಸವಕ್ಕೂ ಪತ್ರ ಬರೆದಿದೆ, ಅವಕಾಶ ಮಾಡಿಕೊಟ್ಟಿಲ್ಲ ಸರ್ಕಾರ ವತಿಯಿಂದ. ಈಗ ಗಣರಾಜ್ಯೋತ್ಸವಕ್ಕೆ ಪತ್ರ ಬರೆದಿದೆ, ಗಣರಾಜ್ಯೋತ್ಸವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಅದು ನನ್ನ ಜಾಗ ಅಲ್ಲ, ನನ್ನ ಸೊತ್ತಲ್ಲ, ಅದು ಈಗ ರೆವಿನ್ಯೂ ಸತ್ತಿರೋದು. ಈ ಪ್ರಶ್ನೆ ನೀವು ಅಶೋಕ್ ಮನೆ ಅಶೋಕ್ ಅವ್ರು ಕೇಳಬೇಕು. ನಾನು ಕೇಳಿ ಒಂದು ನಿಮಿಷ, ಇದು ನನ್ನ ವಸ್ತು ಅಲ್ಲ, ಇದು ಸರ್ಕಾರ ವಸ್ತು. ಇದು ನಾನು ಏನು ಮಾಡಬೇಕಂದ್ರೆ ನಾನು ಪರ್ಮಿಷನ್ ಕೇಳಬೇಕಾಗ್ತದೆ. ನಾನು ಆಲ್ರೆಡಿ ಗಣರಾಜ್ಯೋತ್ಸವ ಮಾಡಬೇಕಂತ 3 ಪತ್ರ ಬರ್ತೀನಿ, ಗಣರಾಜ್ಯೋತ್ಸವ ಮಾಡಬೇಕಂತಲೂ ಪತ್ರ ಬರ್ತೀನಿ, ಗಣರಾಜ್ಯೋತ್ಸವ ಮಾಡೋಕ್ಕೆ ಪತ್ರ ಕೊಟ್ಟಿಲ್ಲ. ಇದು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ನಾವು ಅದ್ದೂರಿಯಾಗಿ ನಡೆಸ್ತೇವೆ.